ಶಿವ ಶಂಕರ ಮಾಮಾ. ವಿಜಯ್ ಮಾವ್ರು ಯಾವಾಗ ಬಂದ್ರಿ ಮಾವ? ಈಗ ಬಂದ್ರ? ಹೌದು ನಿರ್ಮಲ, ಇದೀಗಲೇ ಬಂದೆ. ಮಾವಂದಿರು ಮನೆಯಲ್ಲಿ ಇಲ್ಲವೇ? ಇಲ್ಲ ಮಾವ, ಅವರು ಹೊಲ ಕಡೆ ಹೋಗಿದ್ದಾರೆ. ಬನ್ನಿ, ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿದ್ರು. ಊಟ ಆಮೇಲೆ ಮಾಡಿದ್ರಾಯ್ತು ನಿರ್ಮಲ. ಮಾವಂದಿರಲ್ಲದ ಈ ಮನೆಯಲ್ಲಿ ನಿನ್ನ ಮಾವನ ಮನ ತರಿಸುವಂತ ಒಂದು ಗೀತೆ ಹಾಡಬಾರ್ದು. ನಾ ನಿಮ್ ಜೊತೆ ಕೈ ಹಿಡ್ದು ಹಾಡಿ ಕುಣಿಬೇಕಾದ್ರೆ ನನ್ನ ಅಣ್ಣಂದ್ರು ಏನಾದ್ರೂ ಬಂದ್ರೆ ನನ್ನ ಮೇಲೆ ತಪ್ಪು ತಿಳಿದುಕೊಳ್ತಾರೆ. ಅವರೇಕೆ ತಪ್ಪು ತಿಳಿದುಕೊಳ್ತಾರೆ ನಿರ್ಮಲ? ಮುಂದಿನ ವಾರದಲ್ಲಿ ನನ್ನ ನಿನ್ನ ಮದುವೆ ಅಂದಾಗ ನೀನು ಯಾವತ್ತಿದ್ದರೂ ನನ್ನ ಹೆಂಡತಿ, ಗಂಡನ ಕೈ ಹಿಡಿದು ಹಾಡುವುದನ್ನು ಅವರೇಕೆ ತಪ್ಪು ತಿಳಿದುಕೊಳ್ತಾರೆ? ಬಾ ನಿರ್ಮಲ, ಈ ನಿನ್ನ ಪತಿಯಮ್ಮ ಪರಮ ಸಂತೋಷಕ್ಕಾಗಿ ಹಾಡುವಾರೆ. ಆಯ್ತು ಮಾವ, ನನ್ನ ಕೈ ಹಿಡಿಯಲು ನೀವು ಮುಂದಾಗಿದ್ರಂದ್ಮೇಲೆ ನಿಮ್ಮ ಮಾತನ್ನ ಮೀರುದುಂಟಿ.
ಗೊತ್ತಿಲ್ಲ, ತಲೆ ತುಂಬಾ ಸುತ್ತಾ ಇದೆ, ಬಾನ ಭೂಮಿ ಬಂದದಂತೆ ಕಾಣ್ತಾ ಇದೆ. ಹೌದಾ? ಪಿತ್ತ ಜಾಸ್ತಿ ಆಗಿ ಹಾಗಾಗಿರ್ಬೇಕು. ಆಸ್ಪತ್ರೆಗೆ ಮಗ ಅಣ್ಣಂದ್ರು ಬಂದ್ರೆ ಅವ್ರಿಗೆಲ್ಲ ಫೋನ್ ಮಾಡಿ ನಾನು ಆಸ್ಪತ್ರೆಗೆ ಬರಲು ಹೇಳ್ತೇನೆ. ನಡಿ